भारत के बंत जन व्यार्थी कॉविड नियम सरल आरटीपीसीआर नेगेटिव रिपोर्ट कडाय अंत अब कडाय अल लसिके कूड़ा कडाय अल्ली भारतीय वापस कर्क बरुअ नियम केंद्र सरकार सड़ीलिके भागदा उक्रेन भागदा एयरलिफ्ट कर्क बरतारलग कॉविड गिंतू कूड़ा और जीव रक्षण वे केंद्र सरकार मुदे गुरी आगे एयरलिफ्ट जीवंत कर्क बरु भारतीय अंत तयारी केंद्र नियम सड़ीलिके विचार मत इनफार्मेशन को नेर संपर्क जॉयन आगे नम रिपोर्टर धरणीश धरणीश जीवंत कर्क बरु सुरक्षित कर्क बरु केंद्र सरकार गुरी आगे कोविड रूल सड़ीलिके शर्मिता मोदल गेनो अंतर्रे अली एयरलिफ्ट आगे टेकआफ आगेलू कॉविड चिकित्सा परीक्षे ओपड़ी नेगेटिव रिपोर्ट बंद एयरलिफ्ट आगे अंदर टेकआफ आगो मुन्ने अलू दृढ़ी आंतर मत बंदा परीक्षे ऐनूर रोगद गुणलक्षण कैसोलेट अथवा चिकित्से को आती ಆದರೆ ಈಗಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಅಲ್ಲಿ ಒಟ್ ಬದುಕಿದ್ರೆ ಸರಿ ಅನ್ನುವ ಆ ಮುಂದೆ ಏನು ಬೇಕಾದರೂ ಆಗಬಹುದು ಬದುಕಬೇಕಲ್ಲ ಫಸ್ಟ್ ಸೋ ಆ ಕಾರಣಕ್ಕೋಸ್ಕರ ಅವರನ್ನ ಫಸ್ಟ್ ಏರ್ಲಿಫ್ಟ್ ಮಾಡಬೇಕು ಅನ್ನುವ ಕಾರಣಕ್ಕೋಸ್ಕರ ಕೋವಿಡ್ ಟೆಸ್ಟ್ ಗಳಿಂದ ಅಥವಾ ಕೋವಿಡ್ ನಿಯಮಗಳಿಂದ ಅವರಿಗೆ ವಿನಾಯಿತಿಯನ್ನ ಕೊಡಲಾಗಿದೆ ಮತ್ತೆ ಅಲ್ಲಿಗ ಆಕ್ಚುಲಿ ಸಮಸ್ಯೆಗಳು ಬೇರೆ ಬೇರೆ ರೀತಿ ಆಗ್ತಾ ಇದೆ ವಿಷಯನುತ ಅಲ್ಲಿ ಸ್ನೋ ಫಾಲ್ ಬೀಳಲಿಕ್ಕೆ ಶುರುವಾಗಿದೆ ಮತ್ತೆ ಮೊದಲಿಗಿದ್ದಕ್ಕಿಂತ ಹೆಚ್ಚು ಕಮ್ಯುನಿಕೇಷನ್ ಸಮಸ್ಯೆ ಆಗ್ತಾ ಇದೆ ರಾಯಭಾರಿ ಕಚೇರಿಯನ್ನ ಈಗ ಕನ್ನಡಿಗರಲ್ಲಿ ಭಾರತೀಯರಲ್ಲಿ ಅವರು ರಾಯಭಾರಿ ಕಚೇರಿಯನ್ನ ಕಮ್ಯುನಿಕೇಟ್ ಮಾಡೋದು ಕಷ್ಟ ಆಗ್ತಿದೆ ಮತ್ತೆ ಕೀವ್ ನಗರದಿಂದ ಮೊದಲಿಗಿನ ಈಗಿನ ಪರಿಸ್ಥಿತಿ ಕೀವ್ ನಗರದಿಂದ ಗಡಿ ತಲುಪೋದು ಇನ್ನಷ್ಟು ದುಸ್ಸರವಾಗಿದೆ ಸೋ ಈ ಎಲ್ಲಾ ತರ ನಡುವೆ ಕೂಡ ಅವರು ಬಂದ್ರು ಅಂತ ಅನ್ಕೊಳ್ಳಿ ಹಂಗೇರಿಯೋ ಪೋಲೆಂಡ್ ರೊಮೇನಿಯಾ ಸ್ಲೋವೇಕಿಯಾ ಗಡಿಗೆ ಬಂದ್ರು ಅಲ್ಲಿ ದಾಖಲೆಗಳನ್ನು ದೃಢೀಕರಿಸಿ ಭಾರತದ ರಾಯಭಾರಿ ಕಚೇರಿ ಅಧಿಕಾರಿಗಳು ಇವರು ಭಾರತೀಯ ಪ್ರಜೆಗಳು ಅಂತ ದೃಢೀಕರಿಸಿ ಆ ದೇಶಗಳಿಗೆ ಸ್ಥಳಾಂತರ ಮಾಡಬೇಕು ಅದಾದ ಮೇಲೆ ಅಲ್ಲಿಂದ ಏರ್ಲಿಫ್ಟ್ ಮಾಡಬೇಕು ಸೋ ಈ ದಾಖಲೆಗಳನ್ನು ದೃಢೀಕರಿಸುವಂತ ಪ್ರೋಸೆಸ್ ತಡ ಆಗ್ತಿದೆ ಮತ್ತೆ ನಾವು ಭಾರತೀಯರು ಹೇಗೆ ಭಾರತೀಯ ಪ್ರಜೆಗಳನ್ನು ಭಾರತಕ್ಕೆ ಸುರಕ್ಷಿತವಾಗಿ ಕರೆತರಬೇಕು ಅಂತ ಪ್ರಯತ್ನ ಮಾಡುತ್ತಿದ್ದೆವು ಹಾಗೆ ಇಡಿ ಜಗತ್ತಿನಲ್ಲಿ ಎಲ್ಲ ದೇಶಗಳು ಪ್ರಯತ್ನವನ್ನ ಮಾಡುತ್ತಿದ್ದಾರೆ ಆದರೆ ಅಲ್ಲಿನ ಸಮಸ್ಯೆ ಏನು ಅಂತಂದ್ರೆ ಅಂದ್ರೆ ಉಕ್ರೇನ್ ಗೆ ಹೊಂದಿಕೊಂಡಿರುವಂತ ಪೋಲೆಂಡ್ ಹಂಗೇರಿ ರೊಮೇನಿಯಾ ಸ್ಲೋವೇಕಿಯಾ ಈ ದೇಶಗಳ ಗಡಿಯಲ್ಲಿ ಇರುವಂತ ವಿಮಾನ ನಿಲ್ದಾಣಗಳು ಅಷ್ಟು ಉತ್ಕೃಷ್ಟತೆಯನ್ನ ಹೊಂದಿಲ್ಲ ಸೋ ಹಾಗಾಗಿ ಈಗ ಬೇರೆ ಬೇರೆ ವಿಮಾನ ನಿಲ್ದಾಣಗಳನ್ನು ಬಳಸಿಕೊಳ್ಳಬೇಕು ಇನ್ಫ್ಯಾಕ್ಟ್ ಭಾರತ ಸರ್ಕಾರ ಈಗ ಕೇಂದ್ರ ಸಚಿವರನ್ನ ಕಳಿಸುತ್ತಿರುವ ಪ್ರಮುಖ ಉದ್ದೇಶವು ಅದು ಅಂದ್ರೆ ಆ ದೇಶಗಳ ಜೊತೆಗೆ ಆ ರೀತಿಯ ಮಾತುಕತೆಯನ್ನ ನಡೆಸಿ ಭಾರತ ಸರ್ಕಾರದ ಪರವಾಗಿ ಅವರಿಗೆ ಏನೋ ಅಶ್ಯೂರೆನ್ಸ್ ಅನ್ನು ಕೊಟ್ಟು ಬೇರೆ ವಿಮಾನ ನಿಲ್ದಾಣಗಳನ್ನು ಬಳಸಿಕೊಂಡು ಅವರೆಲ್ಲರನ್ನ ಕರೆತರಬೇಕು ಸೋ ಇದರ ನಡುವೆ ನಾವು ಈ ಕೋವಿಡ್ ರೂಲ್ಸ್ ಒಂದನ್ನ ಎಕ್ಸ್ಟ್ರಾ ಸೇರಿಸಿದ್ರೆ ಆ ಇಡಿ ಪ್ರಕ್ರಿಯೆ ಮತ್ತಷ್ಟು ತಡ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ವಿನಾಯಿತಿ ಕೊಡಲಾಗಿದೆ ಅದು ಈಗ ಈಗ ನೋಡಿ ಫಾರ್ ಎಕ್ಸಾಂಪಲ್ 16,000 ಭಾರತೀಯರು ಇನ್ನು ಕೂಡ ಅಲ್ಲಿ ಇದ್ದಾರೆ ಈಗ ಬಂದಿರೋದು ಕೇವಲ 1600 ಈಗ 250 ಜನ ಮತ್ತೆ ಬರ್ತಿದ್ದಾರೆ 1850 ಇಷ್ಟು ಹೊರತಾಗಿ ಇನ್ನು 16,000 ಇಲ್ಲಿ 1850 ಇಲ್ಲಿ ಸೋ ಹಾಗಾಗಿ ತಡ ಆಗ್ತಿದೆ ಅದರಿಂದ ಕೋವಿಡ್ ರಿಲ್ಯಾಕ್ಸೇಷನ್ ಅನ್ನು ಕೂಡ ಕೊಡಲಾಗಿದೆ ಶರ್ಮಾ ಥ್ಯಾಂಕ್ ಯು ಧರಣೀಶ್ ಬುಕನ್ ಕ್ರೇತಮಲ ಇನ್ಫರ್ಮೇಷನ್ ಗೆ